ನಮಸ್ಕಾರ ಸ್ನೇಹಿತರೆ ಗೆ ಸ್ವಾಗತ ನಾನು ಮೃತ್ಯುಂಜಯ್ ಕಬೂರ್ ತುಂಬಾ ಜನ ಒಂದು ಪ್ರಶ್ನೆಯನ್ನು ಕೇಳ್ತಾ ಇದ್ದೀರಿ ಬಿಎಡ್ ಮೆರಿಟ್ ಲಿಸ್ಟ್ ಅನ್ನು ಯಾವಾಗ ಬಿಡುತ್ತಾರೆ ಯಾವಾಗ ಈ ಒಂದು ರ್ಯಾಂಕಿಂಗ್ ಲಿಸ್ಟ್ ಅನ್ನು ಪ್ರಕಟಪಡಿಸಬಹುದು ಅನ್ನುವಂತಹ ಪ್ರಶ್ನೆಯನ್ನ ಇದೇ ಪ್ರಶ್ನೆಯನ್ನು ಸುಮಾರು ನನಗೆ ಬರುವಂತಹ ಗಳ ಪೈಕಿ ಎಂಬತ್ತರಷ್ಟು ಕಮೆಂಟ್ಸ್ಗಳೇ ಇದೆ ಈ ಒಂದು ಉತ್ತರದಲ್ಲಿ ಅಧಿಕೃತವಾಗಿ ಅಲ್ಲ ಅಂದ್ರೂ ಕೂಡ ಅನಧಿಕೃತವಾಗಿ ಬಲ್ಲ ಮೂಲಗಳಿಂದ ಬಂದಿರುವಂತಹ ಮಾಹಿತಿಯನ್ನು ದರವಾಗಿಟ್ಟುಕೊಂಡು ಬಿಎಡ್ ಮೆರಿಟ್ ಲಿಸ್ಟ್ ಅನ್ನು ಯಾವಾಗ ಪ್ರಕಟಿಸಬಹುದು ಅನ್ನುವಂತಹ ಮಾಹಿತಿಯನ್ನು ಇದ್ದೀನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನೀವೇನಾದರೂ ಗೆ ಹೊಸವರಾಗಿದ್ದರೆ ಇನ್ನರೆಗೂ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂತಂದ್ರೆ ಸಬ್ಸ್ಕ್ರೈಬ್ಬೇಡಿ ಮುಂದಿನ ಎಲ್ಲ ಅಪ್ಡೇಟ್ಸ್ಗಾಗಿ ನೋಟಿಫಿಕೇಶನ್ ಬೆಲ್ ಸೆಲೆಕ್ಟ್ ಮಾಡಿ ಆದ್ಮೇಲೆ ಈಗಾಗಲೇ ಸ್ಕೂಲ್ ಎಜುಕೇಶನ್ ಸಿ ಎಸ್ ಎಲ್ ಇದೆ ನಿಮಗೆ ಡಿಸ್ಪ್ಲೇ ಮೇಲೆ ಕಾಣಿಸ್ತಾ ಇದೆ ಅಂತ ಅನ್ಕೊಂಡಿದ್ದೀನಿ ಸಿ ಎಸ್ ಎಲ್ ಮೇಲೆ ಕ್ಲಿಕ್ ಇಲ್ಲಿ ಇರುವಂತಹ ಒಂದು ಕೊನೆಯ ನೋಟಿಫಿಕೇಶನ್ ಯಾವ್ದಾಗಿತ್ತು ಅಂತಂದ್ರೆ ರಿಗಾರ್ಡಿಂಗ್ ದ ಪೋಸ್ಟ್ಪೋನ್ಮೆಂಟ್ ಆಫ್ ಸೆಲೆಕ್ಷನ್ ಲಿಸ್ಟ್ ಆಫ್ ಬಿಎಡ್ ಕೋರ್ಸ್ ಫಾರ್ ಇಯರ್ ಟ್ವೆಂಟಿ ಟು ಟ್ವೆಂಟಿ ಕೊನೆಯ ಮಾಹಿತಿಯನ್ನು ಗಮನಿಸ್ತಾ ಇದೀವಿ ಇದು ಅಧಿಕೃತವಾಗಿ ಒಂದು ವೆಬ್ಸೈಟ್ ನಲ್ಲಿ ಪ್ರಕಟಪಡಿಸಿರುವಂತದ್ದು ನಾನು ನಿನ್ನೆ ಅಷ್ಟೇ ಬಲ್ಲ ಮೂಲಗಳಿಂದ ಪಡೆದ ಮಾಹಿತಿ ಆಧುರವಾಗಿ ಬಿಎಡ್ ಮೆರಿಟ್ ಲಿಸ್ಟ್ ಅನ್ನು ಡಿಸೆಂಬರ್ ಹದಿನೇಳನೇ ತಾರೀಕಿನ ಒಳಗಾಗಿ ಪ್ರಕಟಪಡಿಸುವಂತಹ ಸಾಧ್ಯತೆ ಇದೆ ಅಂದರೆ ಮುಂದಿನ ಶನಿವಾರದ ಒಳಗೆ ಲಿಸ್ಟ್ ಬರುವ ಸಾಧ್ಯತೆ ಇದೆ ಅಂತ ಹೇಳ್ತಾ ಇದ್ದಾರೆ ಬಹುಶಃ ಅದು ಸೋಮವಾರ ಅಥವಾ ಗುರುವಾರದಂದು ಬರುವಂತಹ ಸಾಧ್ಯತೆ ಕೂಡ ಇದೆ ಅನ್ನೋದನ್ನ ಬಲ್ಲ ಮೂಲಗಳಿಂದ ತಿಳಿಸಿರುವಂತದ್ದು ಡಿಪಾರ್ಟ್ಮೆಂಟ್ ನಲ್ಲಿ ಕೆಲಸ ಮಾಡುವಂತಹ ಕೆಲವು ಜನ ಇರ್ತಾರೆ ಸೊ ಅಂತಹ ವ್ಯಕ್ತಿಗಳನ್ನ ಸಂಪರ್ಕಿಸಿದಾಗ ಸಿಕ್ಕಿರುವಂತಹ ಮಾಹಿತಿ ಇದು ಬಹುಶಃ ಡಿಸೆಂಬರ್ ಹದಿನೇಳನೇ ತಾರೀಕಿನ ಒಳಗಾಗಿ ಬರಬಹುದು ಅಂತ ಹೇಳ್ತಾ ಇದ್ದಾರೆ ಈಗಾಗಲೇ ಆ ಒಂದು ಮೀಸಲಾತಿ ಹೆಚ್ಚಳಕ್ಕೆ ಸಂಬಂಧಪಟ್ಟಂತ ಕಾರ್ಯ ನಡೀತಾ ಇರೋದ್ರಿಂದ ಬಹುಶಃ ಇನ್ನೊಂದು ವಾರದಲ್ಲಿ ಆ ಒಂದು ಲಿಸ್ಟ್ ಪ್ರಕಟಪಡಿಸುವಂತಹ ಸಾಧ್ಯತೆ ಇದೆ ಅದು ಬಂತು ಅಂದ್ರೆ ನಾನು ನಿಮಗೆ ಇಮಿಡಿಯೇಟ್ ಆಗಿ ತಿಳಿಸ್ಕೊಡ್ತೀನಿ ಅದರ ಬಗ್ಗೆ ಮತ್ತೆ ಮತ್ತೆ ಅದರ ಬಗ್ಗೆ ಟೆನ್ಷನ್ ಮಾಡಿಕೊಳ್ಳಿಕ್ ಹೋಗಬೇಡಿ ಬಿಕಾಸ್ ಮೆರಿಟ್ ಲಿಸ್ಟ್ ನಾವು ಯಾವಾಗ ಪ್ರಕಟಪಡಿಸ್ತೀವಿ ಅನ್ನೋದನ್ನ ಡಿಪಾರ್ಟ್ಮೆಂಟ್ ನವರೇ ಒಂದು ಅಧಿಕೃತ ಡೇಟ್ ಅನ್ನು ಕೊಟ್ಟಿಲ್ಲ ಸೊ ಹಾಗಾಗಿ ನೀವು ಅದರ ಬಗ್ಗೆ ತಲೆಕೆಚ್ಚ ಬಂತು ಅಂದ್ರೆ ಇಮಿಡಿಯೇಟ್ಲಿ ನಾನಂತೂ ಅಪ್ಡೇಟ್ ಮಾಡೇ ಮಾಡ್ತೀನಿ ಅದರ ಬಗ್ಗೆ ವರಿ ಮಾಡಬೇಡಿ ದೆನ್ ಒಂದು ವಾರದಲ್ಲಂತೂ ಬಂದೇ ಬರುತ್ತೆ ಅಷ್ಟಂತೂ ಹೋಪ್ ಇರಲಿ ನಿಮ್ಮ ಡಾಕ್ಯುಮೆಂಟ್ಸ್ ಎಲ್ಲ ರೆಡಿ ಇರಲಿ ಸೊ ಡಾಕ್ಯುಮೆಂಟ್ಸ್ ಎಲ್ಲ ರೆಡಿ ಇತ್ತು ಅಂದರೆ ಅದು ಯಾವಾಗ ಲಿಸ್ಟ್ ಬರುತ್ತೋ ಮತ್ತೆ ಯಾವಾಗ ನಿಮ್ದು ಡೇಟ್ ಇರುತ್ತೋ ಆ ಸಂದರ್ಭದಲ್ಲಿ ನೀವು ಹೋಗಿ ಈಸಿಯಾಗಿ ನಿಮ್ಮ ವೆರಿಫಿಕೇಶನ್ ಮುಗಿಸ್ಕೊಂಡು ಅಡ್ಮಿಷನ್ ತಗೊಳ್ಳಿಕ್ಕೆ ಅನುಕೂಲ ಆಗ್ತದೆ ಆ ಕಾರಣದಿಂದ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ಸದ್ಯಕ್ಕೆ ಅಧಿಕೃತವಾಗಿ ಸರ್ಕಾರದಿಂದ ಆಗಲಿ ಸ್ಕೂಲ್ ಎಜುಕೇಷನ್ ನಿಂದ್ಲಿ ಸಿಎಸ್ ಎಲ್ ನಿಂದ ಆಗಲಿ ಅಂದರೆ ಅಫಿಷಿಯಲ್ ಆಗಿ ನೋಟಿಫಿಕೇಶನ್ ರೂಪದಲ್ಲಿ ಯಾವುದೇ ಮಾಹಿತಿಯನ್ನು ಕೊಟ್ಟಿಲ್ಲ ಆದರೆ ಡಿಪಾರ್ಟ್ಮೆಂಟ್ನ ವರ್ಕರ್ಸ್ ಅಥವಾ ಬಲ್ಲ ಮೂಲಗಳ ಅಂತ ಕರಿತೀವಿ ಅವರು ಕೊಟ್ಟಿರುವಂತಹ ಮಾಹಿತಿಯ ಪ್ರಕಾರ ಡಿಸೆಂಬರ್ ಹದಿನೇಳರ ಒಳಗಾಗಿ ಮೆರಿಟ್ ಲಿಸ್ಟ್ ಪ್ರಕಟಗೊಳ್ಳುವ ಸಾಧ್ಯತೆ ಇದೆ ಅಥವಾ ರ್ಯಾಂಕಿಂಗ್ ಲಿಸ್ಟ್ ಪ್ರಕಟಗೊಳ್ಳುವ ಸಾಧ್ಯತೆ ಇದೆ ಅದು ಪ್ರಕಟಗೊಂಡು ಅಂತಂದ್ರೆ ಇಮಿಡಿಯೇಟ್ಲಿ ನಿಮ್ ಜೊತೆಗೆ ಹಂಚಿಕೊಳ್ಳುವಂತಹ ಮಾಡೇ ಮಾಡ್ತೀನಿ ಅದರ ಬಗ್ಗೆ ಎರಡು ಮಾತಿಲ್ಲ ಅಂತ ಹೇಳ್ತಾ ಇದು ನಿಮ್ಗೆ ಸದ್ಯಕ್ಕೆ ಒಂದು ಭರವಸೆ ಕೊಡಬಲ್ಲದು ಅಟ್ ಲೀಸ್ಟ್ ನಿಮ್ಮನ್ನ ಆ ಒಂದು ಸಂದೇಹದಿಂದ ದೂರ ಮಾಡಬಲ್ದು ಅನ್ನುವಂತಹ ಉದ್ದೇಶದಿಂದ ವಿಡಿಯೋನ ಮಾಡಿದ್ದೀನಿ ವಿಡಿಯೋ ಮಾಡಿದ್ದೀನಿ ಆ ವಿಡಿಯೋ ನಿಮಗೆ ಉಪಯೋಗಕಾರಿ ಕೂಡ ಆಗಿದೆ ಅಂತ ಮತ್ತೆ ಮತ್ತೇನಾದ್ರೂ ಮುಂದಿನ ಅಪ್ಡೇಟ್ಸ್ ಇತ್ತು ಅಂದ್ರೆ ಖಂಡಿತ ನಿಮ್ ಜೊತೆಗೆ ಹಂಚಿಕೊಳ್ತೀನಿ ಅಂತ ಹೇಳ್ತಾ ವಿಡಿಯೋನ ಮಾಡ್ತಾ ಇದ್ದೀನಿ ಮತ್ತೊಂದು ಪ್ರಮುಖ ಮಾಹಿತಿ ಭೇಟಿ ಮಾಡ್ತೀನಿ ಥ್ಯಾಂಕ್ ಯು ಗುಡ್ ಟೈಮ್